ಮಾವಿನ ಹಣ್ಣಿನ ಸಾಸಿವೆ ಹುಳಿ ಸಿಹಿ ರುಚಿಯ ಕಾಡು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ತೊಟ್ಟು ತೆಗೆದು ಸಿಪ್ಪೆಯನ್ನು ಬಿಡಿಸಿಕೊಳ್ಳಬೇಕು. ಹುಳ ಅಥವಾ ಹುಳದ ಮೊಟ್ಟೆಗಳೇನಾದರೂ ಇದೆಯೇ ಎಂದು ಪರೀಕ್ಷಿಸಿಕೊಳ್ಳುವುದು ಮುಖ್ಯ. ಹುಳದ ಮೊಟ್ಟೆಗಳು ಸಾಮಾನ್ಯವಾಗಿ ಸಿಪ್ಪೆಯಲ್ಲಿ ಅಂಟಿಕೊಂಡಿರುತ್ತವೆ. ಚೆನ್ನಾಗಿರುವ ಸಿಪ್ಪೆ ಮತ್ತು ಹಣ್ಣನ್ನು ಬೇರೆ ಬೇರೆಯಾಗಿಸಿ ಇಟ್ಟುಕೊಳ್ಳಬೇಕು. ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ಕೆರೆಸಿ ಹುಡಿ ಮಾಡಿಟ್ಟುಕೊಳ್ಳಬೇಕು. ಇಲ್ಲಿ 12 ಮಾವಿನ ಹಣ್ಣುಗಳಿಗೆ ಸುಮಾರು 120 ಗ್ರಾಂ ನಷ್ಟು ಬೆಲ್ಲ ಹಾಕಲಾಗಿದೆ. ಮಾವಿನ ಹಣ್ಣಿನ ಹುಳಿಯನ್ನು ಸರಿದೂಗಿಸುವಷ್ಟು ಬೆಲ್ಲ ಹಾಕಿದರಾಯಿತು. ಬೆಲ್ಲ ಹಾಕಿ ಹಣ್ಣನ್ನು ತಿರುಳನ್ನು ಸ್ವಲ್ಪ ಕಿವುಚಿಕೊಳ್ಳಬೇಕು. ಕಿವುಚಿಕೊಳ್ಳುವುದರಿಂದ ಹಣ್ಣಿನ ಒಳಗೆ ಚೆನ್ನಾಗಿ ಸಿಹಿ ಹೀರಿಕೊಳ್ಳುತ್ತದೆ. ಸಿಹಿ ಸರಿಯಾಗಿ ಹೀರಿಕೊಳ್ಳದಿದ್ದರೆ ಹಣ್ಣು ಹುಳಿಯಾಗಿಯೇ ಉಳಿದು ಬಿಡುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಟ್ಟುಕೊಳ್ಳಿ. ಮುಚ್ಚಳ ಮುಚ್ಚಿ ಕನಿಷ್ಠ ಅರ್ಧ ಗಂಟೆಯಿಂದ 1 ಗಂಟೆಯ ತನಕ ಇಡಬೇಕು. ಸಿಪ್ಪೆಯಲ್ಲೂ ತಿರುಳಿನ ಅಂಶ ಇರುವುದರಿಂದ ಸ್ವಲ್ಪ ನೀರು ಹಾಕಿ ಕಿವುಚಿ ರಸ ತೆಗೆದುಕೊಳ್ಳಬೇಕು. ಕೆಲವು ಕಾಡು ಮಾವಿನ ಹಣ್ಣು ಜಾಸ್ತಿ ತಿರುಳಿನಿಂದ ಕೂಡಿದ್ದು ದಪ್ಪವಾದ ರಸ ಸಿಗುತ್ತದೆ. ಒಂದು ಪಾತ್ರೆಗೆ ರಸವನ್ನು ಹಾಕಿಕೊಂಡ ನಂತರ ಸಿಪ್ಪೆಯನ್ನು ಎಸೆದು ಬಿಡಬಹುದು. ಮುಚ್ಚಳ ಮುಚ್ಚಿಟ್ಟು ತಂಪಾಗಿ ಬೇಕೆನಿಸಿದರೆ ಫ್ರಿಡ್ಜ್ನಲ್ಲಿಯೂ ಇಡಬಹುದು. ಇದಕ್ಕೆ ತಾಜಾ ಹಸಿ ತೆಂಗಿನಕಾಯಿ ತುರಿಯನ್ನು ಬಳಸಿದರೆ ಒಳ್ಳೆಯದು. ಇಲ್ಲಿ ಖಾರದ 2 ಮೆಣಸನ್ನು ಬಳಸಲಾಗಿದೆ. ರುಚಿಗೆ ತಕ್ಕಂತೆ 2-4 ಮೆಣಸನ್ನು ಬಳಸಬಹುದು. ನೀರು ಹಾಕದೇ ಒಮ್ಮೆ ರುಬ್ಬಿಕೊಂಡ ನಂತರ ಸಾಸಿವೆ ಹಾಕಿ ರುಬ್ಬಿಕೊಳ್ಳಲು ತಕ್ಕ ನೀರು ಹಾಕಿಕೊಂಡು ನುಣ್ಣಗೆ ಅರೆದುಕೊಳ್ಳಬೇಕು. ಅರೆದ ಅರಪ್ಪಿನ ಹದ ದಪ್ಪವಾಗಿರಲಿ. ಸಾಸಿವೆ ಮಧ್ಯದಲ್ಲಿ ಸೇರಿಸಿ ಅರೆಯುವುದರಿಂದ ಜಾಸ್ತಿ ನುಣ್ಣಗೆ ಆಗದೆ ತರಿತರಿಯಾಗಿ ಕಾಣಿಸುತ್ತದೆ. ಪರಿಮಳವು ಚೆನ್ನಾಗಿರುತ್ತದೆ. ಅರ್ಧ ಅಥವಾ 1 ಗಂಟೆ ಕಳೆದಾಗ ಹಣ್ಣಿಗೆ ಚೆನ್ನಾಗಿ ಸಿಹಿ ಉಪ್ಪು ಹೀರಿಕೊಂಡಿರುತ್ತದೆ. ಮಾವಿನ ಹಣ್ಣು ತೀರಾ ಸಿಹಿ ಮಾತ್ರವೇ ಇದ್ದರೂ ಸಾಸಿವೆಗೆ ಚೆನ್ನಾಗಿರುವುದಿಲ್ಲ. ಹುಳಿ ಸಿಹಿ ಬೆರೆತ ಹಣ್ಣುಗಳು ಸಾಸಿವೆಗೆ ರುಚಿ. ಅರೆದ ಅರಪ್ಪನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ.
ಹದವನ್ನು ಗಮನಿಸಿಕೊಂಡು ಹಣ್ಣಿನ ರಸವನ್ನು ಸೇರಿಸಿ. ತೀರಾ ತೆಳ್ಳಗೆಯೂ ಅಲ್ಲದ ದಪ್ಪವೂ ಅಲ್ಲದ ಹದ ಚೆನ್ನಾಗಿರುತ್ತದೆ. ಹೆಚ್ಚಿಗೆ ಬೇಕಾದ ಉಪ್ಪನ್ನು ಸೇರಿಸಿ ಬೆರೆಸಿಕೊಳ್ಳಿ. ತೆಂಗಿನೆಣ್ಣೆ, ಸಾಸಿವೆ, ಕೆಂಪು ಮೆಣಸು ಚಟಪಟವಾದಾಗ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಹುಳಿ, ಸಿಹಿ, ಖಾರ ಹದವಾಗಿ ಬೆರೆತ ತಂಪಾದ ಸಾಸಿವೆ ಸಿದ್ಧವಾಯಿತು. ಸಾಸಿವೆ ಹಾಕಿ ಅರೆದಿರುವುದರಿಂದ ಒಂದು ಹೊತ್ತಿನ ಊಟಕ್ಕೆ ಮಾತ್ರ ಚೆನ್ನಾಗಿರುತ್ತದೆ. ಅನ್ನದ ಜೊತೆ ಕೂಡಿ ಉಣ್ಣಲು ಈ ಸಾಸಿವೆ ರುಚಿಯಾಗಿರುತ್ತದೆ. ಕಾಡು ಮಾವಿನ ಹಣ್ಣು ಸಿಕ್ಕಿದಾಗ ಈ ರೀತಿ ಮಾಡಿ ಖುಷಿಪಡಿ.